ಇತಿಹಾಸ ಪ್ರಸಿದ್ಧ ಮುಗುಳೂರು ವೀರಭದ್ರ ಸ್ವಾಮಿಯ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೇ 15-17 ಆನೇಕಲ್ ತಾಲೂಕಿನ ಮುಗುಳೂರು ಗ್ರಾಮದಲ್ಲಿ ಶ್ರೀ ಬೀರೇದೇವರ ಮುಗುಳೂರು ವೀರಭದ್ರ ಸ್ವಾಮಿ ದೊಡ್ಡ ಜಾತ್ರೆ ನಡೆಸಲು ಒಕ್ಕಲಿನ ಹಿರಿಯ ಮಾರ್ಗದರ್ಶನದಲ್ಲಿ ಮತ್ತು ಒಕ್ಕಲಿನ ಎಲ್ಲಾ ಕುಟುಂಬದವರು ಹಾಗೂ ಮುಗುಳೂರು ಗ್ರಾಮಸ್ಥರ ಸಹಕಾರದಿಂದ ಜಾತ್ರೆಯನ್ನು ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ತಿಳಿಸಿದರು. ಇನ್ನು ಮೇ 15 ಭಾನುವಾರದಂದು ಎಲ್ಲಾ ಶ್ರೀ ಬೀರೇ ದೇವರುಗಳ ಕೂಟಗಳು ಸೇರುವುದು. 16 ತಾರೀಕಿನ ಸೋಮವಾರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಮತ್ತು ಮಧ್ಯಾಹ್ನ 2 ತಲೆ ಮೇಲೆ ಕಾಯಿ ಹೊಡೆಯುವ ಪವಾಡ ಮತ್ತು ದೇವರುಗಳು ಹಾಗೂ ಬಸವನ ಎತ್ತುಗಳು ಮೆರವಣಿಗೆ ಕಾರ್ಯಕ್ರಮ ಆಯೋಜನೆ ಹಾಗೂ ಮೇ 17 ತಾರೀಕಿನ ಮಂಗಳವಾರ ಬೆಳಿಗ್ಗೆ ದೇವರುಗಳನ್ನು ವಾಪಸ್ಸು ಕಳಿಸಿಕೊಡಲಾಗುವುದು. ಈ ಒಂದು ಶ್ರೀ ಬೀರೇ ದೇವರ ಶ್ರೀ ಮುಗುಳೂರು ವೀರಭದ್ರ ಸ್ವಾಮಿ ದೊಡ್ಡ ಜಾತ್ರೆಗೆ ಭಕ್ತರು ಮತ್ತು ಒಕ್ಕಲಿನ ಎಲ್ಲಾ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಆನೇಕಲ್ ತಾಲೂಕು ಮುಗುಳೂರು ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಅನಾದಿ ಕಾಲದಿಂದಲೂ ಇಲ್ಲಿ ಮುಗುಳೂರಿನಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿ ನಮ್ಮವರು ಆರಾಧನೆ ಮಾಡಿಕೊಂಡು ಬರ್ತಿದ್ದಾರೆ. ನಮ್ಮ ಹಿರಿಯರು ಒಂದು ಗುಂಡುಕಲ್ಲುಗಳನ್ನಿಟ್ಕೊಂಡು ಇಲ್ಲಿ ಪೂಜೆ ಮಾಡಿ ಪ್ರಥಮವಾಗಿ ಒಂದು ಸಣ್ಣ ಮಂಟಪ ಮಾಡಿಕೊಂಡು ಅದರಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾಯಿದ್ರು. ಭಗವಂತ ಅವರ ಆರಾಧನೆಗೆ ಒಲಿದು ಆವಾಗಲಿಂದ ಕೂಡ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡ್ತಾ ಆಶೀರ್ವದಿಸ್ತಾ ಬಂದಿದ್ದಾನೆ. ನಂತರ ಸುಮಾರು 27/4/2001 ಇಲ್ಲೊಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿಕೊಂಡ್ವಿ. ನಾವು ಟ್ರಸ್ಟ್ನಲ್ಲಿ 16 ಸದಸ್ಯರಾಗಿ ಇಲ್ಲಿ ಭಾಗವಹಿಸ್ಕೊಂಡ್ವಿ. ಇದನ್ನು ಅಲ್ಲಿಂದ ಈಚೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಟ್ರಸ್ಟ್ ಮುಖಾಂತರ ಬರ್ತಾಯಿದ್ವಿ. ಇಲ್ಲಿನ ಅಭಿವೃದ್ಧಿ ಕಾರ್ಯ ಇಲ್ಲಿ ಜಮೀನು ತೊಗೊಂಡ್ವಿ, ಒಂದು 20 ಒಂದೆರಡು ಸೈಟ್ ತೊಗೊಂಡ್ವಿ, ಕಟ್ಟಡಗಳಾಯಿತು, ಅಂಗಡಿಗಳು ಕಟ್ಟಿದ್ವಿ. ಮುಂದಗಡೆ ದೇವಸ್ಥಾನ ಪ್ರಮುಖವಾಗಿ ಜೀರ್ಣೋದ್ಧಾರ ಆಯಿತು. ಕಳಶ ಕಟ್ಟಿದ್ವಿ, ಭಾಳ ಸಣ್ಣ ಮಂಟಪನ ಜೀರ್ಣೋದ್ಧಾರ ಮಾಡಿ ಗೋಪುರ, ಪ್ರಾಂಗಣ, ಸುತ್ತಮುತ್ತಲು ಸಿಮೆಂಟು ಕಾಂಕ್ರೀಟ್ ಹಾಕಿ ಅಶ್ವಥ್ ಕಟ್ಟೆ ಕಟ್ಟಿ ನವಗ್ರಹ ಗುಡಿಗಳನ್ನ ಕಟ್ಟಿ ಶೌಚಾಲಯಗಳನ್ನ ಕಟ್ಟಿ ಅದನ್ನು ಇವಾಗ ಹೊಸದಾಗಿ ನಿರ್ಮಿಸಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೇವೆ. ಮುಂದೆ ಚರಂಡಿ ಗಿಡ ಮರಗಳನ್ನ ನೆಟ್ಟು ಹೂಗಿಡಗಳನ್ನ ನೆಟ್ಟು ಇಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಎಲ್ಲ ದೈವಾನುಗ್ರಹದಿಂದ ಇದು ಆಗ್ತಾಯಿದೆ. ಯಾರೇ ಒಬ್ಬರ ಪ್ರತಿಷ್ಠೆ ಏನಿಲ್ಲ ಇಲ್ಲಿ, ಆತನ ಅನುಗ್ರಹ ಇರೋದರಿಂದ ಈ ಸ್ಥಳದ ಮಹಿಮೆ ಇರೋದರಿಂದ ಅಭಿವೃದ್ಧಿ ಕಾರ್ಯಗಳು ನಡ್ಕೊಂಡು ಹೋಗ್ತಾಯಿದೆ. ಯಾರ್ಯಾರು ಈ ಒಕ್ಕಲು ಇಲ್ಲಿ ಸಂಬಂಧಪಟ್ಟವರು ಇಲ್ಲಿ ದೇವರಿಗೆ ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಿಸ್ಪೃಹ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರನ್ನೆಲ್ಲ ಬಹಳ ಉನ್ನತ ಮಟ್ಟಕ್ಕೆ ದೇವರು ಅಭಿವೃದ್ಧಿಪಡಿಸಿದ್ದಾನೆ. ಇದು ಈ ಸ್ಥಳದ ಮಹಿಮೆ ಕೂಡ. ಇನ್ನೊಂದ್ಸರಿ ಮತ್ತೊಂದು ಸಮಯ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮುಂದೆ ಈಗ ನಾವು ಮೇ 15-17 ದೊಡ್ಡ ಜಾತ್ರೆ, ತೆಂಗಿನಕಾಯಿ ಪೌಡ ನಡೆಯುವಂಥ ದೊಡ್ಡ ಜಾತ್ರೆ. ಸುಮಾರು ಒಂದು 12 ದೇವರುಗಳನ್ನು ಇಲ್ಲಿ ಕರೆಸಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದರ ಅಂಗವಾಗಿ ಇವತ್ತು ಸಭೆ ನಡೆಯಿತು. ಯಾವ್ಯಾವ ಥರ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದನ್ನು ರೂಪಿಸ್ಕೊಂಡಿದ್ದೇವೆ. ಮುಂದೆ ಕೂಡ ನೀವು 15 ಮೇನಲ್ಲಿ ಭಾಳ ಅದ್ಧೂರಿ ಕಾರ್ಯಕ್ರಮನ ಇಲ್ಲಿ ನೋಡ್ಬೋದು. ಭಕ್ತಾದಿಗಳು 1000 ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರ್ತಾರೆ. ಮತ್ತು ಎಲ್ಲರಿಗೂ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೀವಿ. ಅವತ್ತು ತಲೆ ಮೇಲೆ ತೆಂಗಿನಕಾಯಿ ನಡೆಯುತ್ತೆ, ಅದು ಬಹಳ ನಮ್ಮ ಜನಾಂಗದಲ್ಲಿ ಒಂದು ವಿಶೇಷ ಮತ್ತು ಪ್ರತಿಷ್ಠಿತ ಒಂದು ಕಾರ್ಯಕ್ರಮ ಅದು. ಇದರಲ್ಲಿ ಯಾರ್ಯಾರು ಭಾಗಿಗಳಾಗಿ ನಿಸ್ಪೃಷ್ಟೆಯಿಂದ ದೇವ್ರನ್ನ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆ ಫಲ ಸಿಗ್ತದೆ, ಅವರು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾರೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಅಪ್ಪನದ ಬಜ್ಜಗಡ ಈ ಗುಡಿಕೆ ಆದಿ, ಎರಡನೇದು ನಾಗಮಲ್ ಗಿರಪ್ಪ, ಮೂರನೇದು ಸಂಪಯ್ಯ, ನಾಲ್ಕನೇದು ಬೆಲ್ಲಿ ಗೌಡ ವೀರಣ್ಣನು ಇದು ಸಾನೆ ಮುಖ್ಯವಾಗಿ ಇದು ಮಾಡಿದ್ದವರು. ಇದು ನಮ್ಮ ತಲೆಯವರು ಹೇಳಿದ್ದಲ್ಲ ಅನ್ನೋ ಸ್ವಲ್ಪ 2015 ಜೀಸ್ಕೆ ಇದು ನನಗೆ ಮುಂಚೆ ತಿಳಿತು. ನಾನು ಇನ್ನೂ ಸ್ವಲ್ಪ ಅರಿಲಿಯಾದಾಗ ನಮ್ಮ ತಂದೆ ಹೇಳಿದರು. ಅದರಾಗ ಇನ್ನೊಂದು 500 ಇಲ್ಲಿದ್ದರು ದೊಡ್ಡ ಇರೋರು ಶಿವಣ್ಣವರಪ್ಪ, ಅವರು ಗೌಡರು ಬನಹಳ್ಳಿ
ಭದ್ರಯ್ಯ ಮಾರಪ್ಪ ಇವಾಗ ನಾನು ಹೇಳಿದೆ ನಮ್ಮಪ್ಪ ಮಲ್ಲಯ್ಯ ಎಟ್ಕೊಡಿ ಮಲ್ಲಯ್ಯ ಬುರ್ದು ಗೌಡ ಇವರೆಲ್ಲ ಅನುಸರಿಸಿ ಆವಾಗ ಇದು ಕಟ್ಟಿ ಗುಡಿ ಕಟ್ಟಿದ್ದು ಗಾರೆಗೆ ರುಬ್ಬಿ ಆವಾಗ ನಾವೆಲ್ಲ ಚಿಕ್ಕ ಹುಡುಗರು ಅದೇ ವಿಷಯ ಇವರು ಹೇಳಿದ ಮೇಲೆ ನಾವೆಲ್ಲ ಬಂದು ಇಂಪ್ರೂವ್ಮೆಂಟ್ ಮಾಡಿತ್ತು. ಅದರಿಂದ ಆವತ್ತಿನಿಂದ ಇನ್ನೊಂದು ಕಾರಣ ಮುಖ್ಯವಾದ ಕಾರಣ ಇಲ್ಲಿ ನಮ್ಗೆ ಗೊತ್ತಿಲ್ಲ, ನಮ್ಮ ತಂದೆಯವ್ರು ಕೇಳಿದ್ರೆ ನಮ್ಮ ಐನೋರು ಹೇಳಿದ್ರು ನಮ್ಗೆ ಐನೋರು ಇಲ್ಲಪ್ಪ ಯಾರೋ ಐನೋರು ಹೇಳಿದ್ರು ದಕ್ಷಿಣ ಪಿನ ಹಾಕಿ ನೀನು ಹೇಗೆ ಅಂತಿದ್ದು ತಮಿಳ್ನಾಡು ಕರ್ನಾಟಕಕ್ಕೆ ಸರ್ ಇಂಪಾರ್ಟೆಂಟ್ ಮುಖ್ಯವಾದಂತೆ. ಆದರೆ ದೇವ್ರು ಬಂದು ಅಲ್ಲಿ ಪ್ರತಿಷ್ಠೆ ಆಗಿದ್ದು ಅದನ್ನು ಯಾರೇನು ಮಾಡೋಕ್ಕಾಗಿಲ್ಲ. ಈ ಸಾರ ಮುಖ್ಯವಾದ ಜಾಗ ನಮ್ಮ ತಮಿಳ್ನಾಡು ಕರ್ನಾಟಕಕ್ಕೆ ಸರ್ ಇವ್ರು ಹೇಳ್ದಂಗೆ ಸೆಕ್ರೆಟ್ರಿ ಹೇಳ್ದಂಗೆ ಮುಖ್ಯವಾದ ಜಾಗ ಅಂತೇಳಿ ಅಲ್ಲೇ ದೊಡ್ಡವರು ಹೆಸರು ಮಾಡಿಬಿಟ್ರು. ಆಮೇಲೆ ಇವಾಗ ಎಲ್ಲರೂ ಅನುಕೂಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಇದರಲ್ಲಿ ಇದ್ರಾಗ ಏನು ಹೇಳೋ ಕೆಲಸ ಇಲ್ಲ, ಎಲ್ಲರೂ ಹೊಂದ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗುತ್ತೆ. ಇನ್ಮೇಲೆ ಹಿಂಗೆ ಆಗಬೇಕು. ಅಷ್ಟು ಹೆಚ್ಚು ಕಮ್ಮಿ 2,000-3,000 ಜನಕ್ಕೆ ನಮ್ಮ ಹೋಗ್ತಿದ್ದಾರೆ, ಇನ್ನೂ ಚೆನ್ನ ತುಂಬ ಜನ ಬರಲ್ಲ, ಅದೆಲ್ಲ ಬಂದರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಇದನ್ನು ತೆಗೆದಬೇಕಾಗಿರೋದು ಏನಿಲ್ಲ, ಇದು ಇಂಪ್ರೂವ್ಮೆಂಟ್ ಆಗ್ತದೆ, ಆ ಅಪ್ರೂ ಗ್ಯಾರಂಟಿ ಮಾಡ್ತಾನೆ ಅನ್ನೋದು ನಮಗೆಲ್ಲ ನಮಗೆ ಅದರಿಂದ ನಾನು ಇದನ್ನು ಕೇಳಿದಾಗ ಜಾತ್ರೆ ಆಗಬೇಕಾಯಿತು. ಈ ಕೊರೋನಾ ನಿಂತು ನಾವು ಮಾಡಲಿಲ್ಲ, ಇದು ಸ್ವಲ್ಪ ಅಮೌಂಟ್ ಎಲ್ಲ ಇತ್ತು 12 ಲಕ್ಷ ಇತ್ತು. ಅದಕ್ಕೆ ನಾವು ಸ್ವಲ್ಪ ಹಾಕಿ ಎಲ್ಲನು ಅಂಗಡಿಲು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ವಿ. ನಮ್ಗೆ ಗೌಡಗಳು ನಮ್ಮ ನಾಗಮಾಲ್ ಗೌಡಗಳು ಅವರ ಅವ್ರ ಕುಟುಂಬ ಚಂದ್ರಾಗ ಎಲ್ಲರನ್ನು ಒಬ್ಬೊಬ್ಬರು ಒಂದು ಮಾಡಿಸಿ ಒಬ್ಬರು ಇದು ನವಗ್ರಹಗಳು ರಚ್ಚೆ ನಮ್ಮ ಶಿವರುದ್ರಪ್ಪನು ಗಡ್ಗಂಬ ಹಿಂಗೆಲ್ಲನೂ ಮಾಡಿ ಹಿರಿಯರ ಗುಡಿಗಳು ಇವೆಲ್ಲನೂ ನಮ್ಮ ನಾಗಮಾಲ್ ಗೌಡಗಳಲ್ಲಿ ಮಾಡಿದ್ರು. ನಮಗೆ ನಮ್ಮ ಶಿವರುದ್ರಪ್ಪನು ಮಾಡಿದ್ರು. ಹಿಂಗೆ ನಾವು ಎಲ್ಲನೂ ಸೇರಿ ನಾವು ಸೆಕ್ರೆಟರಿ ಎಲ್ಲ ಮಾಡಿ ಅವ್ರಿಗೆ ಒತ್ತಿರ್ಸ್ಕೊಂಡಿದ್ವಿ. ನಾವು ಸ್ವಲ್ಪ ಸ್ವಲ್ಪ ಆಕಡೆಲ್ಲ ಮಾಡ್ತಾಯಿದ್ದೀವಿ. ಮೇ 15, 16, 17 ಸೋಮವಾರ ತಲೆ ಮೇಲೆ ಕಾಯಿ ಹೊಡೆಯೋದು ಸಾರಿ ಮುಖ್ಯ, ಅದು ದೊಡ್ಡದಾಗತ್ತದೆ. ಇವಾಗ ಮಳೆಗಾಲ, ಮಳೆಗಾಲ ತಕ್ಕದಾಗ ನಾವು ಒಂದನ್ನು ಎಲ್ಲರೂ ಕೂಡಿ ಒಂದು ಹಂಚಿ ಒಂದೊಂದಾಗಿದ್ದು ಮಳೆಗೆ ತೊಂದರೆ ಇಲ್ದಿರ ಅದನ್ನು ಅನುಕೂಲ ಮಾಡಿ ಜಾತ್ರೆ ನಡೆಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮರಿಯಪ್ಪ ಅಂತ, ಇಲ್ಲಿ ನಮ್ಮ ಟ್ರಸ್ಟ್ನ ಖಜಾಂಚಿ ಆಗಿರ್ತೀನಿ. ಇಲ್ಲಿ ನಮ್ಮ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ಚಿಕ್ಕ ಮಂಟಪ ಥರ ಕಲ್ಲುಗಳಾಕಿ ಅದರ ಇತ್ತು. ಅದನ್ನೇ ದೇವಸ್ಥಾನ ಅಂದ್ಕೊಂಡು ಎಲ್ಲ ನಾವು ಭಕ್ತಾದಿಗಳು ಬಂದು ಇಲ್ಲಿ ಏನೋ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಿದ್ವು. ಇಲ್ಲಿ ನಾವು ಟ್ರಸ್ಟ್ ಅಂತ ಮಾಡಿದ್ಮೇಲೆ ಎಲ್ಲ ನಮ್ಮ ಟ್ರಸ್ಟ್ ಮುಖಾಂತರನೇ ಎಲ್ಲ ಅವರವರ ಶಕ್ತಾನುಸಾರವಾಗಿ ಕೊಟ್ಟ ಒಂದು ಕೊಡುಗೆಗಳಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಅದಾದಮೇಲೆ ನಾವು ಒಂದೊಂದು ಪ್ರತಿಯೊಂದು ತಿಂಗಳು ಇಲ್ಲಿ ಪೌರ್ಣಮಿ ಪೂಜೆ ದಿವಸ, ಪೌರ್ಣಮಿ ದಿವಸ, ಹುಣ್ಣಿಮೆ ದಿವಸ ಎಲ್ಲ ಒಕ್ಕಲುಗಳು ಸೇರ್ತೀವಿ. ಸೇರಿ ಇಲ್ಲಿ ವಿಶೇಷವಾಗಿ ಅವತ್ತು ಒಂದೊಂದು ಊರಾಗಲಿ ಒಂದೊಂದು ಕುಟುಂಬದವರಾಗಲಿ ಪ್ರತಿಯೊಂದು ತಿಂಗಳು ಒಬ್ಬೊಬ್ಬರು ಅವತ್ತಿನ ದಿವಸದ ಏನು ಖರ್ಚಾಗುತ್ತೆ ಎಲ್ಲ ಅವರೇ ವಹಿಸ್ಕೊಂಡು ನೈವೇದ್ಯ ಅಲಂಕಾರ ಮತ್ತು ಪೂಜೆಗಳು ಮತ್ತು ಆವತ್ತಿನ ದಿವಸ ಬಂದ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಅದು ಒಂದು. ಆಮೇಲೆ ಈ ಜಾತ್ರೆ ಬಂದು ಪ್ರತಿ 5 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡಿಬೇಕಾಗಿದ್ದು ಹೋದ ವರ್ಷ ನಡಿಬೇಕಾಗಿದ್ದು ಕಾರಣಾಂತರಗಳಿಂದ ಕೊರೋನಾಯಿಂದ 1 ವರ್ಷ ಅದು ಲೇಟ್ ಆಯಿತು. ಈ ಇದು ಜಾತ್ರೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಭಕ್ತಾದಿಗಳ ಕಡೆಯಿಂದ ಎಲ್ಲ ಅವ್ರವ್ರಿಗೆ ಕೊಡುಗೆಗಳು ಕೊಡ್ತಾರೆ. ಕೊಟ್ಟಾಗ ಇಲ್ಲೊಂದು ವಿಶೇಷ ಏನಂತಾರೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಅವರವರು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಫ್ಯಾಮಿಲಿಯವರು ಇದು ಟೆಂಟ್ಗಳು ಹಾಕ್ಕೊಂಡು ಅವರು ಸಪ್ರೇಟ್ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತಾರೆ. ನಮ್ದು ಆ ಥರ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಊರಿನವರು ಒಟ್ಟಿಗೆ ಸೇರಿ ಒಂದೇ ವೇದಿಕೆ ಅಡಿಯಲ್ಲಿ ಊಟದ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀವಿ. ಆಮೇಲೆ ಈ ಪವಾಡಗಳು ಅದು ಇದು ಎಲ್ಲ ಇದು ವಿಜೃಂಭಣೆಯಿಂದ ಆ ಜಾತ್ರೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ ಈ ವರ್ಷದ್ದು ಏನೋ ಜಾತ್ರೆ ಇದೆಯಲ್ಲ 15-16 ಅದು ಮಾಡ್ತಾಯಿದ್ದೀವಿ. ಅದೇ ಥರ ಎಲ್ಲರೂ ಸೇರಿ ನಾವು ಒಟ್ಟಿಗೆ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಈ ದೇವರ ಅನುಗ್ರಹದಿಂದ ಇಲ್ಲಿ ನಾವು ಬರ್ತಾ ಇರೋರಿಗೆಲ್ರಿಗೂ ಅಷ್ಟು ನಮ್ಮ ಕುಲ ಬಾಂಧವರಿಗೆಲ್ಲ ದೇವರ ಅನುಗ್ರಹ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ. ಅದು ನಮಗೆಲ್ರಿಗೂ ತುಂಬ ಸಂತೋಷ. ಇನ್ನು ಮುಂದೆ ನಮ್ಮದು ಇನ್ನೊಂದು ಒಂದಿದೆ, ಈ ಟ್ರಸ್ಟ್ ಮುಖಾಂತರ ನಾವು ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಂತ ಇದ್ದೀವಿ. ಟ್ರಸ್ಟ್ ಇದಕ್ಕೆ ಒಂದು ಅನುದಾನಕ್ಕಾಗಿ ಇಲ್ಲಿ ಒಂದು ನಾವು ಈ ಮದುವೆ ಮತ್ತು ಈ ಶುಭ ಕಾರ್ಯಗಳಿಗೆ ಒಂದು ಭವನ ಕಟ್ಟಿಸ್ಬೇಕು ಅಂತ ಅದು ತುಂಬ ದಿವಸದಿಂದ ಕನಗಭವಂತರ ಒಂದು ನಮ್ಮ ಇದರದ್ದು ಇದೆ. ಅದಕ್ಕೆ ಈಗ ಈ ಜಾತ್ರೆ ಎಲ್ಲ ಮುಗಿದಾದ ಮೇಲೆ
ನಾವು ಟ್ರಸ್ಟ್ ಮುಖಾಂತರ ಒಂದು ಮನವಿ ಸಲ್ಲಿಸ್ಬೇಕಂತ ಇದ್ವಿ. ಬೀರೇಶ್ವರ ಟ್ರಸ್ಟ್ ಅಂತ ಅದನ್ನು ಮಾಡ್ಕೊಂಡಿದ್ವಿ. ಅದ್ರ ಮುಖಾಂತರ ಒಂದು ಮನವಿ ಸಲ್ಲಿಸಿ ಮತ್ತು ಇನ್ನೂ ಬೇಕಾದಷ್ಟಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಸರ್ಕಾರದ ಹತ್ರ ಒಂದು ಮನವಿ ಕೊಟ್ಟು ಅದನ್ನು ಮಾಡಬೇಕಂತ ಇದ್ವಿ. ನಾನು ಈ ದೇವಸ್ಥಾನದ ಟ್ರಸ್ಟಿ, ಆದರೆ ನಾನು ಸೇವಕನಾಗಿ ದುಡಿಯಲು ಇಚ್ಛಿಸುತ್ತೇನೆ. ಈ ಹಿಂದೆಯೇ ಬಂಗಾರದ ಪಂಜರ ರಾಜ್ಕುಮಾರ್ ಪಿಕ್ಚರ್ 50 ವರ್ಷದ ಹಿಂದೆಯೇ ಇದು ಪಿನಾಕಿನಿ ನದಿ ಹರಿತಾ ಇತ್ತು. ಆಗ ನಾನು ಇನ್ನೂ ಸಣ್ಣ ಹುಡುಗ, ಆ ನೀರಲ್ಲಿ ಈಜಿ ನಾವು ಬಂದು ಈ ಜಾತ್ರೆ ಮಹೋತ್ಸವದಲ್ಲಿ ಎತ್ತಿನ ಗಾಡಿ ಟೈರ್ಗಳು ಗಾಡಿಗಳಲ್ಲಿ ಅಲ್ಲಿ ಒಂದು ಯಾವುದೋ ಒಂದು ಹುಲ್ಲು ಉಪ್ಪು ಹಾಕ್ಕೊಂಡು ಕೂತ್ಕೊಂಡು ಜನ ಎಲ್ಲ ಊಟ ಮಾಡಿ ಈ ಒಂದು ದೇವರ ಒಂದು ಅನುಗ್ರಹದಲ್ಲಿ ನಾವು ಜಾತ್ರೆಯನ್ನು ನೆರವೇರಿಸುತ್ತಿದ್ದೋ. ಇದೀಗ ಸಾಕಷ್ಟು ಉನ್ನತ ಮಟ್ಟದಲ್ಲಿ ದೇವರ ಅನುಗ್ರಹ, ನಮಗೆ ಮನೆ ದೇವರಲ್ಲಿ ಅನುಗ್ರಹ, ಎಲ್ಲರಿಗೂ ನಮ್ಮ ಕುಲ ಬಾಂಧವರಿಗಿದೆ. ಪ್ರತಿಯೊಬ್ಬ ಕುಲ ಬಾಂಧವರು ಬಂದು ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಂಡು ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗಿದೆ, ಮದುವೆ ಆಗದಿದ್ದವರಿಗೆ ಮದುವೆ ಆಗಿದೆ. ಇವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಏನೇ ವಿಘ್ನ ಇದ್ದರೂ ಅದನ್ನೆಲ್ಲ ನಿವಾರಿಸುವಂಥ ನಮ್ಮ ಮನೆಯ ಸ್ವಾಮಿ ವೀರಭದ್ರ ಸ್ವಾಮಿ. ದೇವಸ್ಥಾನದ ಜಾತ್ರೆ ಸುಸೂತ್ರವಾಗಿ ನಡೆಯಲಿ ಅಂತ ಕೇಳ್ಕೊತೀವಿ. 2022-23 ಸಾಲಿನಲ್ಲಿ ಶ್ರೀ ಮಂಗಳೂರು ವೀರಭದ್ರ ಸ್ವಾಮಿ ಜಾತ್ರೆಯನ್ನು ನಮ್ಮ ಈ ಒಕ್ಕಲಿನ ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ವತಿಯ ನೇತೃತ್ವದಲ್ಲಿ ಹಾಗೂ ಈ ಒಕ್ಕಲಿನ ಪ್ರಮುಖ ಮುಖಂಡರುಗಳು, ಬಂಧುಗಳು, ಭಕ್ತಾದಿಗಳ ವತಿಯಿಂದ ಈ ಒಂದು ದೊಡ್ಡ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಆನೇಕಲ್ ತಾಲೂಕು ಕ್ಷೇತ್ರದ ತಾಲೂಕು ಮೂಲ ಒಂದು ದೇವಮೂಲೆಯಲ್ಲಿ ಇರತಕ್ಕಂತಹ ಮಂಗಳೂರು ಗ್ರಾಮ, ಈ ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಗ್ರಾಮ. ಏನು ವರ್ಷವನ್ನು ಬ್ಯಾಟರಾಯ ಸ್ವಾಮಿ ಜಾತ್ರೆ ನಡೆಯುತ್ತೆ, ಅದರಂತೆ 5 ವರ್ಷಕ್ಕೊಮ್ಮೆ ನಮ್ಮ ಬೀರೆ ದೇವರ ಮಂಗಳೂರು ವೀರಭದ್ರ ಸ್ವಾಮಿ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. 2 ವರ್ಷದಿಂದ ಕೋವಿಡ್ ಅಂತ ಕೊರೋನಾ ಅಂತ ಒಂದು ಮಹಾ ರೋಗ ಬಂದಿದ್ದಕ್ಕೆ ಆ ಕಾರಣಾಂತರಗಳಿಂದ ಆಗಲಿಲ್ಲ. ಈ ವರ್ಷ ಎಲ್ಲ ನಮ್ಮ ಟ್ರಸ್ಟ್ನ ಮುಖಂಡರುಗಳು, ಒಕ್ಕಲಿನ ಬಂಧುಗಳೆಲ್ಲ ಸೇರಿ 2 ಬಾರಿ ಸಭೆಯನ್ನು ಕರೆದು ಈ ದಿನ ಒಂದು ಕೊನೆಯ ಒಂದು ಸಭೆಯನ್ನು ಕರೆದು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕಂತ ಈ ಸಭೆಯಲ್ಲಿ ತೀರ್ಮಾನಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೂ ಎಲ್ಲ ಪ್ರಮುಖ ಎಲ್ಲ ಒಕ್ಕಲಿನ ಬಂಧುಗಳ ವತಿಯಿಂದ ತೀರ್ಮಾನಿಸಿದ್ವಿ. ಅದರಂತೆ ಭಗವಂತ ವೀರಭದ್ರ ಸ್ವಾಮಿ ಭಗವಂತ ಎಲ್ರಿಗೂ ಒಳ್ಳೆಯ ಆಯುರ್ವ ಆಗಿ ಆರೋಗ್ಯ ಐಶ್ವರ್ಯ ಎಲ್ಲರನ್ನು ಕೊಟ್ಟು ನಾಡಿನ ದೇಶಾದ್ಯಂತ ಮಳೆ ಬೆಳೆ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಡ್ತೇನೆ. ಈ ಕೋವಿಡ್ ಕಾರಣಾಂತರಗಳಿಂದ ನಡಿಬೇಕಾದ ಜಾತ್ರೆ ನಡೆದಿರಲಿಲ್ಲ. ಈಗೆಲ್ಲ ದೊಡ್ಡವರೆಲ್ಲ ತೀರ್ಮಾನ ತೊಗೊಂಡೆಲ್ಲ ಜಾತ್ರೆ ನಡೆಯೋದಕ್ಕೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಅತಿ ವಿಜೃಂಭಣೆಯಿಂದ ಎಲ್ಲ ಜಾತ್ರೆ ನಡೆಯುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.